ಗುರುಭ್ಯೋ ನಮಃ ಸಮಸ್ತ ತುಳಸಿ ಯೂಟ್ಯೂಬ್ ಚಾನಲಿನ ಸಬ್ಸ್ಕ್ರೈಬ್ಗಳಿಗೆ ದಸರಥರಾವ್ ಗುರುಜಿ ಮಾಡುವ ಅನಂತಕೋಟಿ ವಂದನೆಗಳು ಪ್ರಿಯ ವೀಕ್ಷಕರೇ ಇವತ್ತು ವಿಶೇಷವಾಗಿ ಇವತ್ತಿನ ಸಂಚಿಕೆಯಲ್ಲಿ ನಾನು ಒಂದು ಗಂಡ ಹೆಂಡತಿ ಬಗ್ಗೆ ನಿಮಗೊಂದು ವಿಶೇಷವಾದಂಥ ಇವತ್ತು ಸಂಚಿಕೆಯನ್ನು ತಿಳಿಸ್ತಾ ಇದ್ದೀನಿ ತುಂಬ ನಮ್ಮ ಸೋದರಿಯರು ನನಗೆ ಕೇಳ್ತಿದ್ದರು ಗುರುಗಳೇ ನಮ್ಮ ಯಜಮಾನ್ರು ಮುಂಚೆ ಥರ ಪ್ರೀತಿಯಾಗಿ ಮಾತಾಡೋದು ಪ್ರೀತಿಯಾಗಿ ಇರೋದು ಮಾಡುವುದಿಲ್ಲ ಪದೇ 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 ಚಿಕ್ಕ ಚಿಕ್ಕ ಮಾತಿಗೆ ಜಗಳ ಮಾಡ್ತಾರೆ ಮತ್ತು ಮಕ್ಕಳ ಮೇಲೂ ಪ್ರೀತಿ ಕಡಿಮೆ ಆಗಿದೆ ಪರ ವ್ಯಾಮೋಹ ಬೇರೆಯವ್ರ ಬಗ್ಗೆನೇ ಯೋಚನೆ ಜಾಸ್ತಿ ಮಾಡ್ತಾರೆ ಅನ್ನುವಂಥದ್ದು ಹಲವಾರು ನಮ್ಮ ಸೋದರಿಯರಿಗೆ ಈ ಸಮಸ್ಯೆ ಇದೆ ಖಂಡಿತವಾಗಿದೆ ಯಾಕಂದರೆ ನೋಡಿ ಒಂದು ಹೆಣ್ಣು ಮಗು ತನ್ನ ಸರ್ವಸ್ವವನ್ನು ಬಿಟ್ಟು ಒಂದು ಮನೆಗೆ ಬರಬೇಕಂದ್ರೆ ತಂದೆ ತಾಯಿ ಬಂಧು ಬಳಗ ಕುಟುಂಬ ಎಲ್ಲವನ್ನು ಬಿಟ್ಟು ಬರ್ತಾಳೆ ಸ್ವಲ್ಪ ದಿವಸದ ಮಟ್ಟಿಗೆ ಆ ಎಮ್ಮನಿಗೆ ಆ ಸ್ಥಾನದಲ್ಲಿ ಗಂಡನ ಪ್ರೀತಿ ತುಂಬ ಚೆನ್ನಾಗಿ ಸಿಗುತ್ತೆ ಇದೇ ನನಗೆ ಸ್ವರ್ಗ ಅನ್ನೋ ರೂಪದಲ್ಲಿ ಆ ಎಮ್ಮ ಅತಿ ಪ್ರೀತಿಯಾಗಿ ಇರ್ತಾಳೆ ಕ್ರಮೇಣ ಬರ್ತಾ 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 ಅವರಿಗೆ ಅಲ್ಲೆಲ್ಲೋ ಪ್ರೀತಿ ಕಡಿಮೆ ಆಗ್ತಾ ಹೋಗುತ್ತೆ ಕಾರಣ ಏನು ಆ ಎಮ್ಮ ತುಂಬ ಗೊಂದಲದಲ್ಲಿ ಹೋಗಿಬಿಡ್ತಾಳೆ ನನ್ನಿಂದ ಏನಾದರೂ ಕಡಿಮೆ ಆಯಿತಾ ನನ್ನ ಪ್ರೀತಿಯಲ್ಲಿ ಏನಾದರೂ ಕಡಿಮೆ ಭಾಗ ಬಿತ್ತ ನಮ್ಮ ಯಜಮಾನರು ಈ ರೀತಿ ಯಾಕೆ ಮಾಡ್ತಾ ಇದ್ದಾರೆ ಅನ್ನುವಂಥದ್ದು ಆ ಹೆಮ್ಮನಿಗೆ ತುಂಬ ಮಾನಸಿಕವಾಗಿ ಇರುತ್ತೆ ಹಲವಾರು ಸ್ತ್ರೀಯರಿಗೆ ಈ ಸಮಸ್ಯೆ ಇದೆ ಭಯಪಡುವ ಅವಶ್ಯಕತೆ ಇಲ್ಲ ಯಾಕಂದರೆ ನೋಡಿ ಒಬ್ಬ ವ್ಯಕ್ತಿ ಈ ರೀತಿ ಮಾಡಲಿಕ್ಕೆ ಕಾರಣ ಏನು ಅಂದರೆ ಅವನು ಪರಸ್ತ್ರೀ ವ್ಯಾಮೋಹಿ ಆಗಿದಾನಂತದ್ರ ಅರ್ಥ ಅಂದರೆ ಒಂದು ಸ್ತ್ರೀಯ ಮೇಲೆ ಒಬ್ಬ ವ್ಯಕ್ತಿಗೆ ಪ್ರೀತಿ ಕಡಿಮೆ ಆಯಿತು ಅಂದರೆ ಮತ್ತೊಂದು ಸ್ತ್ರೀಯ ಮೇಲೆ ಪ್ರೀತಿ ಹೆಚ್ಚಾಗಿದೆ ಅಂತ ಅದರ ಅರ್ಥ ಈ ಪ್ರೀತಿ ಹೆಚ್ಚಾಗಿದ್ದರಿಂದ ಮನೆಯಲ್ಲಿ ಅವರಿಗೆ ಈ ಹೆಂಡತಿ ಮಕ್ಕಳು ಮನೆ ಕುಟುಂಬ ಅನ್ನುವಂಥದ್ದು ಅವರಿಗೆ ತಿರಸ್ಕಾರ ಆಗ್ತಾ ಹೋಗುತ್ತೆ ಏನೋ ಮನೆ ಇದೆಯಪ್ಪ ಅಂತ ಬರಬೇಕು ಅನ್ನೋ ರೂಪದಲ್ಲಿ ಅವರು ಹಾಗಾಗಿ ಈ ಪತಿ ಪತ್ನಿ ಈ ಇಬ್ಬರಲ್ಲೂ ಕೂಡ ಈ ರೀತಿಯಾದಂಥ ಕೆಲವೊಂದು ಸಮಸ್ಯೆಗಳಿರ್ತವೆ ಹೆಚ್ಚಾಗಿ ಈ ಪುರುಷನಲ್ಲಿ ಕಾಣುವಂಥ ಸಮಸ್ಯೆಗಳಿದು ಸ್ತ್ರೀರಲ್ಲಿ ಕಡಿಮೆ ಯಾವ ಹೆಣ್ಣಾಗಲಿ ನನ್ನ ನನಗೆ ಸರ್ವಸ್ವ ನನ್ನ ಮನೆ ನನಗೆ ಮಹತ್ವ ನನ್ನ ಕುಟುಂಬ ನನಗೆ ಮುಖ್ಯ ಅನ್ನುವಂಥ ನಡ್ಕೊಳ್ತಾಳೆ ಆದರೆ ಪುರುಷರಲ್ಲಿ ಸ್ವಲ್ಪ ಈ ಪರಸ್ತ್ರೀ ವ್ಯಾಮೋಹ ಜಾಸ್ತಿ ಇರುತ್ತೆ ಪರಸ್ತ್ರೀ ವ್ಯಾಮೋಹ ಆಗಲಿಕ್ಕೆ ಕಾರಣಗಳೇನು ಅನ್ನುವಂಥ ಪ್ರಶ್ನೆ ನಿಮಗೆ ಕೇಳಬಹುದು ಕಾರಣ ಏನು ಯಾಕೆ ಆಗುತ್ತೆ ಆ ರೀತಿ ಹೆಂಡತಿ ಸುಂದರವಾಗಿದ್ದು ನೋಡಲಿಕ್ಕೆ ಲಕ್ಷಣವಾಗಿದ್ದು ಎಲ್ಲ ಕುಟುಂಬವನ್ನು ಹೊಂದಿಕೊಂಡು ಹೋಗೋಳಿದ್ರೂ ಕೂಡ ಒಂದು ಸ್ತ್ರೀ ಎಂದು ಒಬ್ಬ ಪುರುಷ ಹೋಗುತ್ತಾನೆ ಅದಕ್ಕೆ ಕಾರಣ ಕಾರಣ ಏನಂದರೆ ಪರಸ್ತ್ರೀ ವ್ಯಾಮೋಹ ಆಗಲಿಕ್ಕೆ ಮೂಲ ಕಾರಣವೇ ಎಲ್ಲಾದರೂ ಆ ವ್ಯಕ್ತಿಗೆ ಒಂದು ಈ ಕೆಟ್ಟ ರೂಪದಲ್ಲಿ ಈ ವಶೀಕರಣ ಅನ್ನುವಂಥ ಕೆಲವೊಂದು ಪ್ರಯೋಗಗಳು ಆಗ್ತವೆ ಪುರುಷನಲ್ಲಿ ಎರಡು ಪ್ರಕಾರದಲ್ಲಿ ಪುರುಷರಿರ್ತಾರೆ ಒಂದು ಕುಟುಂಬ ಗೃಹಸ್ಥ ಒಂದು ಪರಸ್ತ್ರೀ ಗೃಹಸ್ಥ ಅಂತ ಹೇಳ್ತೀವಿ ನಾವು ಅಂಥವರಿಂದ ಏನಾಗುತ್ತೆ ಇಲ್ಲಿ ಪದೇ 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 ಕುಟುಂಬದಲ್ಲಿ ನಾಶಗಳಾಗ್ತವೆ ಆಗಬಾರದು ಅದಕ್ಕೆ ಮೂಲ ಕಾರಣಗಳೇನು ಅಂದರೆ ನಿಮ್ಮ ಗಂಡ ಹೆಂಡತಿಯಲ್ಲಿ ಪ್ರೀತಿಯನ್ನು ಕಡಿಮೆ ಆದಾಗ ಅದನ್ನು ಬೇರೆಯವರು ತನ್ನ ಕಡೆ ಹೊಲಿಸ್ಕೊಳ್ಳುವಂಥ ಪ್ರಯತ್ನ ಮಾಡ್ತಾರೆ ಏನು ಮಾಡ್ತಾರೆ ನಿಮ್ಮಲ್ಲಿ ಏನಾದರೂ ಸ್ವಲ್ಪ ತೊಂದರೆಗಳಾದಾಗ ಅದನ್ನು ಬೇರೆಯವರು ಹೊಲಿಸ್ಕೊಳ್ಳಿಕ್ಕೆ ಪ್ರಯತ್ನ ಮಾಡ್ತಾರೆ ಅದಕ್ಕೆ ಅವರು ಬೇರೆಯವರ ಕಡೆ ಹೋದವರು ನಿಮ್ಮ ಕಡೆ ಬರಲಿಕ್ಕೆ ಮಾರ್ಗಗಳಿದ್ದಾವೆ ನಿಮ್ಮ ಪತಿ ನಿಮ್ಮ ಮಾತು ಕೇಳಬೇಕು ನಿಮ್ಮ ಪತಿ ನಿಮ್ಮ ಮಾತಿನಿಂತ ನಡೀಬೇಕು ನೀವು ಹೇಳದಂಗೆ ಅವರು ನಡ್ಕೋಬೇಕು ನನ್ನ ಹೆಂಡತಿ ನನ್ನ ಮಕ್ಕಳು ನನ್ನ ಕುಟುಂಬ ಅನ್ನುವಂಥದ್ದು ಅವರ ಮನಸ್ಸಲ್ಲಿ ಮೂಡಬೇಕು ಅದು ಆಗಬೇಕಂದ್ರೆ ಏನು ಮಾಡಬೇಕು ಗುರುಗಳೇ ಅನ್ನುವಂಥ ಪ್ರಶ್ನೆ ನಿಮಗೆ ಸಹಜವಾಗಿ ಬರುವುದು ನೋಡಿ ಯಾವತ್ತೂ ನಿಮ್ಮ ಪತಿ ನಿಮ್ಮ ಮಾತು ಕೇಳಬೇಕು ಅಂದರೆ ತಮ್ಮ ಮನೆಯಲ್ಲಿ ವಿಶೇಷವಾಗಿ ಹುಣ್ಣಿಮೆಯ ದಿವಸ ವಿಶೇಷವಾಗಿ ಹುಣ್ಣಿಮೆಯ ದಿವಸ ಮೂರು ಥರದ ಎಣ್ಣೆ ಮೂರು ಥರದ ಎಣ್ಣೆ ಮೂರು ಥರದ ಎಣ್ಣೆ ಯಾವುದು ಅಂದರೆ ಒಂದು ಕೊಬ್ಬರಿ ಎಣ್ಣೆ ಅಂದರೆ ಬ್ರಹ್ಮರೂಪಿ ಅಂತ ಕೊಬ್ಬರಿ ಎಣ್ಣೆ ಶೇಂಗಾ ಎಣ್ಣೆ ಅಂತ ನಾವು ಹೇಳ್ತೀವಿ ಸನ್ಫ್ಲವರು ಶೇಂಗಾ ಎಣ್ಣೆ ಅಂದರೆ ಸನ್ಫ್ಲವರ್ ಬೇಡ ಶೇಂಗಾ ಎಣ್ಣೆ ತೊಗೊಳ್ಳಿ ಅದು ವಿಷ್ಣು ಪ್ರತಿರೂಪ ತುಪ್ಪ ಗೋಗೆ ಪ್ರತಿರೂಪ ಈ ಮೂರೂ ಮಿಕ್ಸ್ ಮಾಡಬೇಕಾಗುತ್ತೆ ಮಿಕ್ಸ್ ಮಾಡಿ ಒಂದು ಅಣತೆಯಲ್ಲಿ ಹಾಕಿ ಅದರ ಕೆಳಗಡೆ ನಿಮ್ಮ ಪತಿಯ ಹೆಸರನ್ನು ಬರೆದು ಕುಂಕುಮ ಚಂದನ ಲೇಪಿತ ಅಂದರೆ ಕುಂಕುಮದಿಂದ ಬರೀಬೇಕದು ಕುಂಕುಮದ ಚಂದನದಿಂದ ಬರೆದು ದೀಪ ಹಚ್ಚಿ ತಮ್ಮ ಮನಸ್ಸಲ್ಲಿರುವಂಥದ್ದು ಸಂಕಲ್ಪ ಮಾಡಿದರೆ ಖಂಡಿತವಾಗಿಯೂ ನಿಮ್ಮ ಪತಿ ನಿಮಗೆ ಬಿಟ್ಟು ಹೋಗೋದಿಲ್ಲ ಇದು ಶತಶುದ್ಧ ಬರೆದಿಟ್ಟು ಹೋಳಿ ಯಾವ ಕಾರಣಕ್ಕೂ ಅವರು ಬಿಟ್ಟು ಹೋಗೋದಿಲ್ಲ ಮತ್ತು ಕೆಲವರಿಗೆ ಈ ಡೌಟ್ಗಳು ಬರುತ್ತೆ ಇಲ್ಲ ಹಿಂದೆ ನಮಗೆ ಹೇಳಿದರು ಗುರುಗಳೇ ನಾವು ಮಾಡಿದ್ದೀವಿ ಈ ಕೆಲವೊಂದು ಪೂಜೆಗಳನ್ನು ನಾವು ಮಾಡಿದ್ದೀವಿ ಈ ವ್ರತಗಳನ್ನು ಕೂಡ ಮಾಡಿದ್ದೀವಿ ಆದರೂ ನಮ್ಮ ಮಾತು ಅವರು ಕೇಳ್ತಾ ಇಲ್ಲ ಅಂದರೆ ಅದಕ್ಕೆ ಮೂಲ ಕಾರಣ ಅಂದರೆ ಅವರ ಮೇಲೆ ಈ ಕೆಟ್ಟ ವಶೀಕರಣ ಪ್ರಯೋಗ ಆಗಿದೆ ಅಂತ ಅರ್ಥ ಪರಸ್ತ್ರೀಯಿಂದ ವಶೀಕರಣ ಪ್ರಯೋಗಗಳಾಗಿದೆ ಎಷ್ಟೇ ನೀವು ಪ್ರಯತ್ನ ಪಟ್ಟರು ಅವರು ನಿಮ್ಮ ಜೊತೆ ಬರ್ತಾ ಇಲ್ಲ ಅಂಥ ಸಂದರ್ಭಕ್ಕೆ ತುಂಬ ಉಪಾಯಗಳಿದ್ದಾವೆ ಶಾಸ್ತ್ರ ಪದ್ಧತಿಯಲ್ಲಿ ವಿಶೇಷವಾಗಿ ಪೂಜೆ ಪುನಸ್ಕಾರ ಹೋಮ ಹವನ ನಿತ್ಯಾದಿಗಳಲ್ಲಿ ಪದ್ಧತಿಗಳಿದ್ದಾವೆ ಅಂಥ ಸಂದರ್ಭಗಳ ಬಂದಾಗ ನೀವು ಮಾಡಿ ಕೂಡ ನಿಮಗೆ ಫಲ ಸಿಗದಿದ್ದಾಗ ನಮ್ಮನ್ನು ಸಂಪರ್ಕಿಸಿ ಅದಕ್ಕೆ ನಿಮಗೆ ಯೋಗ್ಯ ಮಾರ್ಗದರ್ಶನ ನಾವು ಮಾಡ್ತೇವೆ ಇನ್ನೂ ನಿಮಗೆ ಹಲವಾರು ವಿಷಯಗಳ ಬಗ್ಗೆ ಮುಕ್ತ ಮನಸ್ಸಿನ ನಾವು ನಿಮ್ಮ ಜೊತೆ ಮಾತಾಡ್ತೇವೆ ನಮೋ ಭಗವತಿ